ವಿಧಾನಸಭಾ ಚುನಾವಣೆ ರಂಗೇರ್ತಾ ಇದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದಾರೆ. ನಿನ್ನೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥ ದರ್ಶನವನ್ನ ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆದುಕೊಂಡು ನಂತರ ಸಂಜೆ ಶೃಂಗೇರಿ ಶಾರದಾ ದೇವಿಯ ದರ್ಶನವನ್ನ ಪಡೆದು ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡು ಅಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಶಾರದಾ ದೇವಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಭೇಟಿಯನ್ನ ನೀಡಿದ್ದು ಇಂದು ಚಂಡಿಕಾ ಯಾನ ನಡೆಯಲಿದೆ. ಇಂದು ಯಾನದಲ್ಲಿ ಪೂರ್ಣ ಹುತಿ ನಡೆಯಲಿದ್ದು ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಪಾಲ್ಗೊಂಡಿದ್ದಾರೆ. 15 ಜನ ಇತ್ವಿಜ್ಜರಿಂದ ಯಾನ ನಡೆಯಲಿದೆ. ಈ ಹಿಂದೆ ಅಧಿಕಾರದಲ್ಲಿ ಯಾವ ಮಹಾರಾಜರು ನಡೆಸುತ್ತಿದ್ದಂತ ಯಾಗ ಇದಾಗಿದ್ದು ಖ್ಯಾತ ಜ್ಯೋತಿಷಿ ಗುರುಜಿಗಳು ಇನ ಸಿಎಸ್ ದ್ವಾರಕಾನಾಥ ಭಾಗಿ ಕೂಡ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.